ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ದಿಲೀಪ್ ಕುಮಾರ್ ಅಂತ. ಬೆಂಗಳೂರು ಉತ್ತರ ಜಿಲ್ಲೆಯ ಅಧ್ಯಕ್ಷರಾಗಿ ಮೊನ್ನೆ ಚುನಾವಣೆಯಲ್ಲಿ ಎಲೆಕ್ಟ್ ಆಗಿದ್ದೀನಿ. ಮೊದಲಿನೊಂದಿಗೆ ಎಲ್ಲರಿಗೂ ಧನ್ಯವಾದವನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತೊಂದು, ನಿನ್ನೆ ನಡೆದಿರೋದ ಪ್ರೊಟೆಸ್ಟ್ ಏನಿದೆಯೋ, ಪೆಟ್ರೋಲ್ ಡೀಸೆಲ್ ಎಲ್ ಪಿ ಜಿ ಗ್ಯಾಸ್ ವಿರುದ್ಧ, ಸೆಂಟ್ರಲ್ ಗೌರ್ಮೆಂಟ್ ವಿರುದ್ಧ ತುಂಬ ಚೆನ್ನಾಗಾಗಿದೆ. ಇದಕ್ಕೆ ಏನಿಲ್ಲ ಅಂದರೂ ಸುಮಾರು 1100 ರಿಂದ 1200 ಬೈಕ್ ರ್ಯಾಲಿ ಸಮೇತ ನಾವು ಕೆ ಪಿ ಸಿ ಸಿಯಿಂದ ದೇವನಹಳ್ಳಿಗೆ ತೆರಳಿದ್ದೀರಿ. ದೇವನಹಳ್ಳಿಯಲ್ಲೇ ಜನಸಂಖ್ಯೆ ತುಂಬ ಹೆಚ್ಚಾಗಿತ್ತು. ಏನಕ್ಕೆ ಅಂದರೆ ಪ್ರತಿಯೊಬ್ಬರಿಗೂ ಗೊತ್ತಿದೆ ಇವಾಗ ಪೆಟ್ರೋಲು ಡೀಸೆಲು ಎಲ್ ಪಿ ಜಿಯಿಂದ ಎಷ್ಟು ತೊಂದರೆ ಆಗ್ತಿದೆ ಅಂತ. ಬಟ್ ಅದಲ್ಲದೆ ಇವಾಗ ರೈತರಿಗೂ ತುಂಬ ತೊಂದರೆ ಆಗ್ತಿದೆ, ಅದ್ರ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ. ಬಟ್ ಪರವಾಗಿಲ್ಲ, ಇವಾಗ ಏನಂದರೆ ಮೇಯ್ನಾಗಿ ಪೆಟ್ರೋಲ್ ಡೀಸೆಲ್ ಅಂತೂ ತುಂಬ ಕಷ್ಟ ಆಗಿರೋದ್ರಿಂದ ನಿನ್ನೆ ಜನ ಧ್ವನಿ ಅಂತ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ನಿನ್ನೆಯಿಂದ ಸ್ಟಾರ್ಟ್ ಮಾಡಿದ್ದಾರೆ. 100 ಕ್ಷೇತ್ರದಲ್ಲಿ ಎಲ್ಲೆಲ್ಲಿ ಸೋತಿದ್ದೀರೋ ಅಲ್ಲಿಂದ ಪ್ರಾರಂಭ ಮಾಡಿದ್ದಾರೆ. ನಿನ್ನೆ ಉದ್ಘಾಟನೆ ರೀತಿಯಲ್ಲಿ ಆರಂಭವಾಗಿತ್ತು, ಆದ್ದರಿಂದ ತುಂಬ ಚೆನ್ನಾಗಿ ಯಶಸ್ವಿಯಾಗಿದೆ. ಆದ್ದರಿಂದ ನಾನೇನಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಸೆಂಟ್ರಲ್ ಗೌರ್ಮೆಂಟ್ ಅವರು ಟ್ಯಾಕ್ಸ್ ಇವತ್ತು 66% ಬರುತ್ತೆ. ಸೆಂಟ್ರಲ್ಲು, ಸ್ಟೇಟು, ಕಮಿಷನ್ ಈ ಮೂರು ಸೇರಿದ್ರೆ 66% ಬರುತ್ತೆ. ಇದು ನೀವು ಸ್ವಲ್ಪ ಚೆನ್ನಾಗಿ ಅರ್ಥ ಮಾಡ್ಕೊಬೇಕಿದೆ. ನಮ್ಮ ಯು ಪಿ ಎ ಗೌರ್ಮೆಂಟ್ ಇದ್ದಾಗ 34% ಇತ್ತು. ಇನ್ನೊಂದೇನೆಂದರೆ ಇವತ್ತಿನ ದಿವಸದಲ್ಲೇ ಸ್ಟೇಟ್ ಗೌರ್ಮೆಂಟ್ಗೆ ಕಮ್ಮಿ ಟ್ಯಾಕ್ಸ್ ಹೋಗುತ್ತೆ, ಸೆಂಟ್ರಲ್ ಗೌರ್ಮೆಂಟ್ಗೆ ಜಾಸ್ತಿ ಟ್ಯಾಕ್ಸ್ ಹೋಗುತ್ತೆ. ಅದೇ ಯು ಪಿ ಎ ಗೌರ್ಮೆಂಟ್ ಇದ್ದಾಗ ಸೆಂಟ್ರಲ್ಗೆ ಜಾಸ್ತಿ ಟ್ಯಾಕ್ಸ್ ಕೊಟ್ಟು ಸ್ಟೇಟ್ಗೆ ಜಾಸ್ತಿ ಟ್ಯಾಕ್ಸ್ ಕೊಟ್ಟು ಸೆಂಟ್ರಲಲ್ಲೇ ಕಮ್ಮಿ ತೊಗೊತಿದ್ರು. ಇದು ಕಾರಣ ಏನು ಅಂದರೆ, ಸ್ಟೇಟ್ ಅವರು ನಾವು ಕಾಸು ಕಟ್ಟಬೇಕಾದ್ರೆ ಸ್ಟೇಟ್ ಅಭಿವೃದ್ಧಿಗೆ ಒಳ್ಳೆಯದಾಗಲಿ ಅಂತೂ ರೀತಿಯಲ್ಲಿ ಯೋಚಿಸಿ ಮಾಡಿದರು. ಬಟ್ ಈ ರೀತಿಯಲ್ಲೇ ಇವಾಗ ಮೋದಿ ಅವ್ರಿಗೆ ಏನಿದೆ ಅಂದರೆ ಬರೀ ಸೆಂಟ್ರಲ್ಗೆ ಕಾಸು ಒಂದೇ. ಈಗ ನಿನ್ನೆ ನಾವು ಅಲ್ಲಿ ರೀಚ್ ಆದಾಗ ಅಲ್ಲಿನ ಜನಸಂಖ್ಯೆ ನೋಡಿದ್ದಿದ್ರೆ ತುಂಬ 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 ಖುಷಿಯಾಗುತ್ತೆ. ಖುಷಿ ಅನ್ನೋದಕ್ಕಿಂತ ಅವರೆಲ್ಲ ಏನಕ್ಕೆ ಬಂದಿದ್ದಾರೆ ಅಂದರೆ ಅವರೆಲ್ಲ ಕಷ್ಟಪಟ್ಟು ಅಲ್ಲಿಗೆ ಬಂದಿದ್ದಾರೆ. ಆದ್ದರಿಂದ ನಾನು ಏನಕ್ಕೆ ಇಷ್ಟಪಡ್ತೀನಂತೆ, ನಾವು ಯುವಕರು ಯಾರ್ಯಾರು ಇದ್ದೀರೋ, ನಿನ್ನ ಇಷ್ಟು ಜನ ಯುವಕರು ಏನಕ್ಕೆ ಸೇರಿದ್ದಾರೆ ಅಂತ ನಾವು ಅರ್ಥ ಮಾಡ್ಕೊಬೇಕಾಗಿದೆ. ಏನಕ್ಕೆ ಇಷ್ಟು ಜನ ಸೇರಿದ್ದಾರೆ ಅಂದರೆ ಇವತ್ತಷ್ಟು ಅಷ್ಟು ನೆಸೆಸಿಟಿ ಇದೆ ನಮಗೆ. ಇವಾಗ ಅವ್ರಿಗೆ ಏನೇನು ಆಗಬೇಕು, ಅವ್ರಿಗೆ ಏನೇನು ಮಾಡೋದ್ಬೇಕು ಅನ್ನೋದಕ್ಕಿಂತ ನಾವು ಯುವಕರೇ ಏನೇನು ಚೇಂಜಸ್ ತರಬೇಕು ಅಂದರೂ ನಮ್ಮಿಂದನೇ ಪ್ರಾರಂಭ ಆಗಬೇಕಾಗಿದೆ. ಆದ್ದರಿಂದ ಈ ಬ್ಲೈಂಡ್ ಬಿಲೀಫ್ಗೆ ಯಾರೂ ಬಿಲೀವ್ ಮಾಡದೆ ನಾವು ಪ್ರತಿಯೊಬ್ಬರ ಜೊತೆ ಇದ್ದು ನೆಕ್ಸ್ಟು ಏನೇ ಆದರೂ ಡಿ ಕೆ ಶಿವಕುಮಾರ್ ಅವರ ಅಧ್ಯಕ್ಷತೆಯಿಂದ ನಾವು ನೆಕ್ಸ್ಟು ಇಲ್ಲಿ ಕಾಂಗ್ರೆಸ್ ಬಾವುಟನ ಆರಿಸೇ ಆರಿಸ್ತೀರಿ. ನಾವು ಬಂದರೆ ಈ ರೀತಿ ಮೋಸ ವಂಚನೆ ಯಾವುದೂ ಇರೋದಿಲ್ಲ. ನೀವೇ ನೋಡಿದ್ದೀರಾ, ಹೋದ ಸತಿ ಸಿದ್ದರಾಮಯ್ಯ ಅವ್ರ ಸರ್ಕಾರ ಇದ್ದಾಗ ಎಷ್ಟು ಚೆನ್ನಾಗಿ ಒಳ್ಳೊಳ್ಳೆ ಕೆಲಸ ಮಾಡ್ಕೊಂಬಂದಿದ್ದಾರೆ. ಎಲ್ಲ ಥರ ಆಗಿದೆ. ಆದ್ದರಿಂದ ದಯವಿಟ್ಟು ನೆಕ್ಸ್ಟು ನಾವು ಬಂದಾಗ ಒಳ್ಳೆ ಕೆಲಸ ಮಾಡ್ತೀರಿ. ಎಲ್ಲ ಯುವಕರು ಇದೇ ಥರ ಸಂಘಟನೆ ಮಾಡಿಕೊಂಡು ಜೊತೆಗೆ ಹೋಗೋಣ ಅಂತ ಕೇಳ್ತೀರಿ. ಈ ಯುವ ಕಾಂಗ್ರೆಸ್ ಬಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಇದೆ, ನಾವು ಇದರಿಂದನೇ ತುಂಬ ಮೇಲೆ ಬಂದಿರೋದು. ಆದ್ದರಿಂದ ಹೇಳ್ತಿದ್ದೀನಿ, ಒಳ್ಳೆ ಪ್ಲ್ಯಾಟ್ಫಾರ್ಮ್, ಒಳ್ಳೆ ರೀತಿ ಕೆಲಸ ಮಾಡ್ಕೊಂಡು ಹೋಗೋಣ ಅಂತ ನಾನು ಹೇಳ್ತೀನಿ.